ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಕಾಡದಲ್ಲಿ ನಾನಿದ್ದಿದ್ರೆ ಗೇಮ್ ಬೇರೆ ತರ ಇರೋದು ಅಲ್ವಾ? ಪ್ರದೀಪ್ ಈಶ್ವರ್ ಆಗಕ್ ಆಗಲ್ಲ ಅಲ್ವಾ? ಅವನೊಬ್ಬನು ಯಾವನು ಕೆಲಸ ಮಾಡದೇ ಇದ್ದಾಗಲೇ ನಮ್ಗೆ 77,000 ಓಟ್ ಬಂದಿರೋದು ನನಗೆ ಬಹಳ ಖುಷಿ ಆಯ್ತು. ಇವರೆಲ್ಲ ವಿರುದ್ಧ ಆದ್ರೂ ನಮ್ಮ ಪಾರ್ಟಿಗೆ 77,000 ಓಟ್ ಇದೆ ಅಲ್ಲ ಅಂದ್ರೆ ಈ ಅಯೋಗ್ಯ ಕೆಪಾಸಿಟಿ ಅಷ್ಟೇ ತಾನೆ. ಇವ್ರು ಇಲ್ದೇ ಇದ್ರು ಕಾಂಗ್ರೆಸ್ಗೆ 77,000 ಓಟ್ ಬರುತ್ತೆ. ಏನ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡಿದ್ರೆ ನೋಡ್ಕೊಂಡಿರ್ಬೇಕ? ಅವ್ರು ಯಾರಾದ್ರೂ ಕಿತ್ತು ಬಿಸಾಕ್ತಿವ್ರಿ. ಅದು ಎಂತ ಸೀನಿಯರ್ ನಮ್ಮ ತಾಲೂಕಲ್ಲಿ. ನನ್ನ ಹೆಸರು SM ಜಗದೀಶ್ ಅಂತ, ರಾಜ್ಯ ಜಂಟಿ ಕಾರ್ಯದರ್ಶಿ ಯುವ ಕಾಂಗ್ರೆಸ್. ನಾನೊಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ನಮ್ಮ ತಂದೆಯವರು XMLA ಅವರು, SM ಮುನಿಯಪ್ಪ ಅಂತ. ನಾವು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿಯಲ್ಲೇ ಉಳ್ಕೊಂಡಿರ್ತೀವಿ, ಹುಟ್ಟದಾಗಿಂದನೂ ಕಾಂಗ್ರೆಸ್ಸೇ. ಇವತ್ತು ನಮ್ಮ ಪ್ರದೀಪ್ ಅಣ್ಣವರು MLA ಅವರು ಒಂದು ಹೇಳಿಕೆ ಕೊಡ್ತಾರೆ ಬೆಳಗ್ಗೆ, MP ಎಲೆಕ್ಷನಲ್ಲಿ ನಾನು ಅಖಾಡದಲ್ಲಿದ್ದಿದ್ರೆ ಅದ್ರ ಗೇಮೇ ಚೇಂಜ್ ಮಾಡ್ತಾ ಇದ್ದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಮತ್ತೆ ಸಾಯಂಕಾಲ ಒಂದು ಹೇಳಿಕೆ ಕೊಡ್ತಾರೆ, ಮಧ್ಯಾಹ್ನ ಹಂಗೇನ ಮತ್ತೆ ಸಾಯಂಕಾಲ ಅಪ್ಲೋಡ್ ಆಗಿದೆ, ಒಂದು ಹೇಳಿಕೆ ಕೊಡ್ತಾರೆ. ಅಯೋಗ್ಯರು ಯಾರು ಕೆಲಸ ಮಾಡದೇ ಇದ್ರೂ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ 77,000 ಓಟ್ ಬಂದಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಅಯೋಗ್ಯ ಯಾರು ಅಂತ ಅವ್ರಿಗೆ ಅವರಷ್ಟು ಗೌರವ ಪ್ರೂವ್ ಮಾಡ್ಕೊಂಡಿದ್ದಾರೆ, ನಾವು ಹೇಳೋ ಅವಶ್ಯಕತೆ ಇಲ್ಲ. ನೀವು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಅದನ್ನು ಬಿಡುಗಡೆ ಮಾಡಿ, ಆವಾಗ ನೀವು ಜನಗಳಿಗೆ ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ ನಂಬುತ್ತಾರೆ. ಇಲ್ಲ ಅಂದರೆ ಬಾಯಲ್ಲಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಾತಾಡಿಕೊಂಡು ಆ ಹೇಳಿಕೆಗಳನ್ನ ಕೊಟ್ಕೊಂಡು ನಮ್ಮ ಪಾರ್ಟಿಗೆ ಅವಮಾನ ಮಾಡಬೇಡ ಪ್ಲೀಸ್. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇದೊಂದೇ, ನಮ್ಮ ಪಾರ್ಟಿ ಗೌರವ ಯಾವುದೇ ಕಾರಣಕ್ಕೆ ಪಕ್ಷದ ಗೌರವ ತೆಗಿಬೇಡ. ನೀನು ಏನಾದರೂ ನಿನ್ನ ಪರ್ಸ್ನಲ್ಲಾಗಿ ಏನಾದರೂ ಮಾಡ್ಕೊಂಡೋಗಿದ್ರೆ ಏನಾದರೂ ಮಾಡ್ಕೊಂಡೋಗಿ 4 ವರ್ಷ ಪಕ್ಷನ ಬೆಳೆಸ್ಕೊಂಬಂದಿರೋದು ನಾವು ಕಾರ್ಯಕರ್ತರು. ಪಾರ್ಟಿಗೆ ಯಾವತ್ತೇ ಆಗಲಿ 100 ರೂಪಾಯಿ ನೀನು ಬಂಡವಾಳ ಹಾಕಿದೆಯಾ ಅಂತ ಪ್ರೂವ್ ಮಾಡಿದ್ರು ಪಾರ್ಟಿ ನಾವೇ ಬಿಟ್ಬಿಡ್ತೀವಿ. ಒಂದೇ ಒಂದು ದಿನ ನಿನ್ನನ್ನು ಪಾರ್ಟಿಯಲ್ಲಿ ನಾವು ನೀನು 1 ರೂಪಾಯಿ ಬಂಡವಾಳ ಹಾಕಿದ್ರೆ ನಿನ್ನನ್ನು MLA ಮಾಡಿರೋದು ನಾವು. ಪಾರ್ಟಿಗೆ ಕಷ್ಟಪಟ್ಟು ಬಂಟಿಂಗಿಂದ ಹಿಡಿದು ಬ್ಯಾನರಿಂದ ಹಿಡಿದು ಎಲ್ಲ ಕಟ್ಕೊಂಡು ಪಕ್ಷನ ಸಂಘಟನೆ ಮಾಡ್ಕೊಂಬಂದಿರೋದು. ನೀನು ಪಾರ್ಟಿ ವಿರೋಧವಾಗಿ 3 ಪ್ರೊಟೆಸ್ಟ್ ಮಾಡಿದ್ಯಾ. ನಮ್ಮ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇಷ್ಟು ಮಾತಾಡ್ತೀಯಲ್ಲ, 3 ಪ್ರೊಟೆಸ್ಟ್ ನೀನು ಪಾರ್ಟಿ ವಿರುದ್ಧವಾಗಿ ಮಾಡಿದ್ಯಾ? ಫಸ್ಟ್ ಅದನ್ನು ತಿಳ್ಕೊ. ಪಾರ್ಟಿ ವಿರೋಧವಾಗಿದ್ದು ಬಂದು ಏನೋ ನಮ್ಮ ದುರಾದೃಷ್ಟನೋ ಏನೋ, ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ MLA ಕಟ್ಕೊಳೋದಿಕ್ಕೆ. ಅದು ನಮ್ಮ ಹಣೆ ಬಾರ ಏನೋ MLA ಆಗೋಗ್ಬಿಟ್ಟಿದೀಯಾ? ಹುಷಾರಾಗಿ ಮಾತಾಡು. ಇಲ್ಲ ನಿನ್ನ ಹತ್ರ ಪ್ರೂ ಇದ್ದರೆ, ಪಾರ್ಟಿ ವಿರೋಧ ಚಟುವಟಿಕೆ ನಾವು ಮಾಡಿದ್ದೀವಿ ಅನ್ನೋ ಒಂದು ನಿನ್ನ ಹತ್ರ ಪ್ರೂ ಇದ್ದರೆ, ನೀನು ಗಂಡಸೆ ಆದರೆ ತಗೊಂಬ, ಜನಗಳಿಗೆ ತೋರಿಸು, ಆವಾಗ ನಾನು ನಿನ್ನನ್ನು ಮೆಚ್ಕೊತೀನಿ. ಇಲ್ಲ ಅಂದರೆ ಇಂಥ ಹೇಳಿಕೆಗಳು ಕೊಟ್ಕೊಂಡು ಅಲ್ಲಿ ಇಲ್ಲಿ ಬೀದಿಗಳಲ್ಲೆಲ್ಲ ಹೋಗಿ ಯಾರಂದರೆ ಅವ್ರ ಹತ್ರ ಮೈ ಕೆತ್ಕೊಂಬಂದರೆ ಕಿರ್ಚ್ತೀಯ. ಅದೇನು ಬರುತ್ತೋ ಗೊತ್ತಿಲ್ಲ, ಆ ಮೈಕ್ ಮುಂದೆ ಏನಿದೆ ಗೊತ್ತಿಲ್ಲ ನಿನಗೆ. ಫಸ್ಟ್ನ ಮಾತನ್ನ ಕಲ್ತ್ಕೊ. ಒಂದೇ ಒಂದು ಮಾತಾಡಬಾರ್ದಿತ್ತು ನಮ್ಮ ಮಿನಿಸ್ಟರ್ ಸಾಹೇಬ್ರು ಸುಧಾಕರ್ ಅಣ್ಣ, ಶಿವಶಂಕರ್ ರೆಡ್ಡಿ ಅಣ್ಣ, ನಮ್ಮ ಜಿಲ್ಲಾಧ್ಯಕ್ಷರು ಆಂಜನಪ್ಪ ಅಣ್ಣ ಅವರೆಲ್ಲ ಸೇರಿಕೊಂಡು ಅವನ ಬಗ್ಗೆ ಏನೂ ಮಾತಾಡಬೇಡಪ್ಪ, ಆಯ್ತು ಮುಂದಿನ ದಿನಗಳು ಸರಿ ಮಾಡೋಣ, ಸರಿ ಹೋಗ್ತಾನೆ ಅಂತ ಒಂದು ಉದ್ದೇಶಕ್ಕೆ ಸುಮ್ಮನೆ ಇದ್ದೆ. ನೀನು ಎಂಥ ಸೀನಿಯರ್ ಆದ್ರೂ ಅವನು ಬಿಡಲ್ಲ ಅಂದಿದ್ದಕ್ಕೆ ಇವಾಗ ನಾನು ಮಾತಾಡ್ತಾ ಇರೋದು. ಮೊದಲನೇ ಪ್ರಶ್ನೆ ಇದೊಂದಕ್ಕೆ, ಇವತ್ತು ವಿಡಿಯೋ ಮಾಡೋದಕ್ಕೆ ಒಂದೇ ಕಾರಣ, ನೀನು ಸೀನಿಯಾರಿಟಿನೂ ಹೋಲಿಸ್ಕೊಂಡು ಮಾತಾಡಿದ್ಯಾ ನೋಡು. ಆ ಸೀನಿಯಾರಿಟಿ ಬೆಲೆ ನಿನಗೆ ಗೊತ್ತಿಲ್ಲ, ನೀನು ಬಂದು ಫ್ರೀಯಾಗಿ MLA ಆಗಿದೆಯಾ, ಅದರಿಂದ ನಿನಗೆ ಈ ಜಂಬ ನೋಡೋಣ. ನೀನು ನಿನ್ನ ಹತ್ರ ಅಂಥ ಡಾಕ್ಯುಮೆಂಟ್ಸ್ ಏನಾದರೆ ರಿಲೀಸ್ ಮಾಡು, ರಿಲೀಸ್ ಮಾಡಿದಾಗ ನೀನು ಗಂಡಸು ಅಂತ ನಾನು ಪ್ರೂವ್ ಮಾಡ್ತೀನಿ. ಇಲ್ಲ ಎಲ್ಲಾದರೂ BJP ಒಂದೇ ಒಂದು ವೋಟು ಯಾರ ಕೈಯಲ್ಲಾದರೂ ನಾವು ಹಾಕ್ರಿ ಅಂತ ಯಾರ ಹತ್ರ ಆದರೂ ಹೇಳಿದರೆ ನೀನು ಪ್ರೂವ್ ಮಾಡು. ಇಲ್ಲ ಅಂದರೆ ನೀನೇ ಹೇಳಿದೀಯಾ ನಾನೇ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದೆಯಾ? ಕಾಂಗ್ರೆಸ್ ಬೆಂಬಲಿಗರಿಂದಲೇ ನಿನ್ನನ್ನು ಪ್ರೊಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಪ್ರದೀಪಣ್ಣ ದಯವಿಟ್ಟು ನಮಸ್ಕಾರ ಮಾಡ್ಕೊತೀನಿ. ಯಾವುದೇ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬೈಬೇ ತರ ಏನೂ ಹೇಳಿಕೆ ಕೊಡಬೇಡ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿನ್ನ ಸೋಷಿಯಲ್ ಮೀಡಿಯಾ ಹೈಲೈಟ್ ಆಗೋದಕ್ಕೋಸ್ಕರ ನೀನ್ ಏನೇನೋ ಮಾತಾಡ್ತಾ ಇದೀಯ. ನಿನಗೇನು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗಿರ್ಬೇಕಷ್ಟೇ, ಆ ತಪ್ಪೋ ರೈಟೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು. ನಿನ್ನ ಎಜುಕೇಷನ್ಗೋಸ್ಕರ ನಿನ್ನನ್ನು ನೋಡ್ತಾ ಇರಬೇಕು, ಅಲ್ಲಿ ಬಂದು ನಿನಗೆ ಅಡ್ಮಿಷನ್ಸ್ ಆಗ್ತಾ ಇರಬೇಕು ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ. ಆ ಉದ್ದೇಶಕ್ಕೆ ಉಟ್ಕೊಂಡು ಮಾತಾಡಬೇಡ, ಇಲ್ಲಿ ಪಾರ್ಟಿ ಹಾಳಾಗ್ತಾ ಇದೆ. ರಾಹುಲ್ ಗಾಂಧಿ ಸರ್ ಬಂದು ನಮ್ಮನ್ನು ಸಸ್ಪೆಂಡ್ ಮಾಡಿದ್ರು ನಾವು ಕಾಂಗ್ರೆಸ್ ಪಾರ್ಟಿನೇ,
ಅಷ್ಟು ನಿಷ್ಠಾವಂತ ಕಾಂಗ್ರೆಸ್ ಪಾರ್ಟಿಯವರು. ಯಾ ನಮ್ಮ ತಂದೆ ತಾಯಿ ಹಣೆಗೂ ಹೇಳ್ತೀನಿ, ನನ್ನ ಮಕ್ಕಳ ಹಣೆಗೂ ಹೇಳ್ತೀನಿ, ನಾವು ಕಾಂಗ್ರೆಸ್ಗೆ ಯಾವತ್ತೂ ದ್ರೋಹ ಬಗ್ದವರಲ್ಲ. ಇಲ್ಲ ಬಂದು ಪ್ರಮಾಣ ಮಾಡು, ಒಂದೇ ಒಂದು ಓಟ್ ಹಾಕೊಂಡಿರ್ತೀಯ ನೀನು ಕಾಂಗ್ರೆಸ್ಗೆ ಇವತ್ತವರೆಗೂ. ದಯವಿಟ್ಟು ಇಂಥ ಹೇಳಿಕೆಗಳನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿ ವಿರುದ್ಧವಾಗಿ ನೀನು ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ನಿನಗೆ ಒಂದು ಋಣವಾಗಿರ್ತೀವಿ, ಏನು ಸ್ಟೇಟ್ಮೆಂಟ್ ಕೊಡಬೇಡ. ನೀ ಏನಾದರೂ 4 ವರ್ಷ ನೀನೇ ಎಮ್ ಎಲ್ ಎ, ಆ 4 ವರ್ಷ ನಮ್ಮ ಪಾರ್ಟಿಗೆ ಏನು ತೊಂದರೆ ಆಗದೆ ಇದ್ದಂಗೆ ನೋಡ್ಕೊ ಪ್ರದೀಪಣ್ಣ, ಪ್ಲೀಸ್. ನಿನ್ನಲ್ಲಿ ಒಂದು ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.